ಬ್ಯಾಲೆನ್ಸನ್ನು ತನ್ನಷ್ಟಕ್ಕೆ ತಾನೇ ಸರಿಪಡಿಸಿಕೊಳ್ಳುವ ಆಟಿಕೆ ಮಾಡುವುದು ಬಹು ಸುಲಭ. ಇದಕ್ಕಾಗಿ ಚಿಟ್ಟೆಯ ಚಿತ್ರ, ಗೊಂಬೆ ಚಿತ್ರ, ಚಿಕ್ಕ ಡಬ್ಬಿ, ಟೂತ್ಪಿಕ್ಕು, ಬಣ್ಣದ ಪೆನ್ಸಿಲ್ಗಳು, ಪ್ರೆಸ್ ಬಟನು, ಕತ್ತರಿ, ರಂಧ್ರಕ್ಕಾಗಿ ಪಂಚಬೇಕಾಗುವು. ಇದು ಚಿಟ್ಟೆ ಚಿತ್ರ. 15x10 cm ದಪ್ಪ ಕಾಗದ ಮೇಲಿರುವ ಚಿಟ್ಟೆ ಆಕಾರ ಬರುವ ಹಾಗೆ ಅದನ್ನು ಅಂಚಿನಲ್ಲಿ ಕತ್ತರಿಸಿ, ಬೇರೆ ಬೇರೆ ಬಣ್ಣದ ಪೆನ್ಸಿಲ್ಗಳನ್ನು ಉಪಯೋಗಿಸಿ ಅದನ್ನು ಸಿಂಗರಿಸಿ, ಇದರ ಮೇಲೆ 3 ಬಿಂದುಗಳನ್ನು ಗುರುತಿಸಿ, ಪಕ್ಕದ ತುದಿಗೆ ಹಾಗೂ 2 ಹಾಗೂ ಮಧ್ಯದಲ್ಲಿ 1, ಇದು ರಂಧ್ರ ಮಾಡುವ ಪಂಚ್. ನೀವೀಗ 3 ರಂಧ್ರಗಳನ್ನು ನೋಡಬಹುದು. ಇನ್ನು ಮೇಲೆ 3 ಪ್ರೆಸ್ ಬಟನ್ಗಳನ್ನು ತೆಗೆದುಕೊಳ್ಳಿ. ಉಬ್ಬಿದ ಭಾಗ ಒಳ ಹೋಗಲಿ ಹಾಗೂ ಹೊರಗಿನಿಂದ ತಗ್ಗು ಇರುವ ಭಾಗ ಕಾಣಲಿ. 3 ಪ್ರೆಸ್ ಬಟನ್ಗಳನ್ನು ಇದೇ ರೀತಿಯಲ್ಲಿ ಗಟ್ಟಿಯಾಗಿ ಕೂಡಿಸಿ. ಇದರಿಂದಾಗಿ ಚಿಟ್ಟೆಯ ಚಿತ್ರದ ತೂಕ ಕೂಡ ಹೆಚ್ಚುವುದು. ಚಿಟ್ಟೆಯ ಚಿತ್ರವನ್ನು ಸ್ವಲ್ಪ ಮಡಚಿ ಇವು ಚಿಟ್ಟೆಯ ಪಕ್ಕಗಳು. ಉಸುಕು ತುಂಬಿದ ಡಬ್ಬಿಯ ಮೇಲೆ ಟೂತ್ಪಿಕ್ಕನ್ನು ನೇರವಾಗಿ ಕೂಡಿಸಿ. ಈ ಟೂತ್ಪಿಕ್ ಚೂಪಾದ ತುದಿಯ ಮೇಲೆ ಚಿಟ್ಟೆಯ ಮಧ್ಯದಲ್ಲಿರುವ ಪ್ರೆಸ್ ಬಟನನ್ನು ರಂಧ್ರದಲ್ಲಿ ಸಿಕ್ಕಿಸಿ, ಚಿಟ್ಟೆಗೆ ಸ್ವಲ್ಪ ನೂಕಿದರೆ ಅದು ತಿರುಗತೊಡಗುವುದು. ಮೇಲಿನಿಂದ ನೋಡಿದಾಗ ಈ ಅಂದದ ನೋಟ ಕಾಣುವುದು. ಬ್ಯಾಲೆನ್ಸದ ಆಟಿಗೆ ಚಿಟ್ಟೆಯ ಬದಲು ನೀವು ಗೊಂಬೆಯ ಚಿತ್ರವನ್ನು ಕೂಡ ಉಪಯೋಗಿಸಬಹುದು. ಇದು ಗೊಂಬೆಯ ಆಕಾರದಲ್ಲಿ ಕತ್ತರಿಸಿದ ದಪ್ಪ ಕಾಗದ. 2 ಪ್ರೆಸ್ ಬಟನ್ಗಳನ್ನು ಅಂಗೈಗಳ ಮೇಲೆ ರಂಧ್ರ ಮಾಡಿ ಕೂಡಿಸಿ, ಇನ್ನೊಂದು ರಂಧ್ರ ಕೊರಳ ಮೇಲೆ ಬರಲಿ. ಅದರಲ್ಲಿ ಕೂಡ ಪ್ರೆಸ್ ಬಟನನ್ನು ಕೂಡಿಸಿ ಪ್ರೆಸ್ ಬಟನದ ತಗ್ಗಿರುವ ಭಾಗದಲ್ಲಿ ಡಬ್ಬಿಯ ಮೇಲಿನ ಟೂತ್ಪಿಕ್ಕದ ತುದಿ ಬರಲಿ. ಈ ರೀತಿಯಾಗಿ ಪ್ರೆಸ್ ಬಟನ್ಗಳನ್ನು ನಾವು ಇದರಲ್ಲಿ ಕೂಡಿಸಿವೆ. ಕೈಯನ್ನು ಸ್ವಲ್ಪ ಮಣಿಸಿ ಗೊಂಬೆಯನ್ನು ನೂಕಿದಾಗ ಅದು ಅಂದವಾಗಿ ತಿರುಗತೊಡಗುವುದು. ತನ್ನ ಬ್ಯಾಲೆನ್ಸನ್ನು ಕಾಯ್ದುಕೊಂಡು ಅದು ಮುಗಿಲಲ್ಲಿ ತಿರುಗದಂತೆ ತಿರುಗುವುದು. ಇದು ಮೇಲಿನಿಂದ ನೋಡಿದಾಗಿನ ನೋಟ. ಈ 2 ಆಟಿಕೆಗಳು ಮಕ್ಕಳಿಗೆ ಸಾಕಷ್ಟು ಹಿಡಿಸುವವು.